ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರದ ಆಧಾರ್ ಸಂಸ್ಥೆಯಾದ UIDAI ಈಗಾಗಲೇ ದೇಶದ ಎಲ್ಲ ಆಧಾರ್ ಬಳಕೆದಾರರಿಗೆ ಹೊಸ ರೂಲ್ಸ್ ಜಾರಿ ಮಾಡಲಾಗಿತ್ತು. ನಾವು ಯಾವುದೇ ಕೆಲಸಕ್ಕೆ ಹೋದ್ರೂ ಎಲ್ಲರೂ ಮೊದಲು ಕೇಳೋದೇ ಆಧಾರ್ ಕಾರ್ಡ್. ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡೋಕೆ ಗಡುವು June 14th ವಿಸ್ತರಣೆ ಆಗಿದೆ. ಆನ್ಲೈನ್ನಲ್ಲಿ ಈ ಕಾರ್ಯ ಮಾಡೋದು ಹೇಗೆ? ಹಾಗಾದ್ರೆ ಶುಲ್ಕ ಪಾವತಿಸುವ ಅಗತ್ಯ ಇಲ್ಲ. ಅಂದ್ರೆ ಫ್ರೀ ಅಪ್ಡೇಟ್ ಆಫ್ ಆಧಾರ್ ಅಂದ್ರೆ ಅದು June 14th ತನಕ ಇರೋದ್ರಿಂದ ಶುಲ್ಕ ಪಾವತಿಸುವ ಅಗತ್ಯ ಇರೋದಿಲ್ಲ. ಇದಲ್ಲದೆ ಆನ್ಲೈನ್ನಲ್ಲಿ ಉಚಿತವಾಗಿ ಆಧಾರ್ ಅಪ್ಡೇಟ್ ಅನ್ನ ಮಾಡೋಕೆ ನೀಡಲಾಗಿದ್ದ ಸಮಯಾವಕಾಶವನ್ನ March 14th June 14th ವಿಸ್ತರಿಸಲಾಗಿದೆ. ವಿಳಾಸ ಬದಲಾಯಿಸಲಾಗಿದ್ರೆ, ಹೆಸರು ಬದಲಾಯಿಸುವುದಿದ್ದರೆ, ಜನ್ಮ ದಿನಾಂಕ ಬದಲಾಯಿಸುವುದಿದ್ರೆ ಹೀಗೆ ಆಧಾರ್ನಲ್ಲಿ ಅಪ್ಡೇಟ್ ಅನ್ನ ಮಾಡಬಹುದು. 10 ವರ್ಷಕ್ಕೂ ಹೆಚ್ಚು ಹಳೆಯ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು. ಹೌದು, ಈಗ ಬಹಳ ಪ್ರಮುಖವಾಗಿ ಬೇಕಾಗಿರುವ ದಾಖಲೆ ಯಾವುದಪ್ಪ ಅಂದ್ರೆ ಅದು ಆಧಾರ್ ಕಾರ್ಡ್. ವೈಯಕ್ತಿಕ ಗುರುತಿನ ಜೊತೆಗೆ ನಮ್ಮ ನಿವಾಸದ ದಾಖಲೆಯಾಗಿಯೂ ಇದನ್ನ ಬಳಸಬಹುದು. ಸರ್ಕಾರಿ ಸೌಲಭ್ಯಗಳು ಸೇರಿದಂತೆ ನಾನಾ ಸೇವೆಗಳಿಗೆ ಆಧಾರ್ ದಾಖಲೆ ನೆರವಾಗುತ್ತೆ. ವ್ಯಕ್ತಿಯ ಬಯೋಮೆಟ್ರಿಕ್ ದತ್ತಾಂಶ, ವಿಳಾಸದ ಮೊದಲಾದ ಮಾಹಿತಿ ಆಧಾರ್ನಲ್ಲಿ ಇರುತ್ತೆ. ಆಧಾರ್ನಲ್ಲಿ ಕೆಲವಿಷ್ಟು ಮಾಹಿತಿಯನ್ನ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡೋಕೆ ಸಾಧ್ಯ ಇದೆ. March 14th ಉಚಿತವಾಗಿ ಮಾಡಲು ಅಂದ್ರೆ ಫ್ರೀ ಆಧಾರ್ ಅಪ್ಡೇಷನ್ ಅನ್ನ ಮಾಡೋಕೆ ಅವಕಾಶವನ್ನ ನೀಡಲಾಗಿತ್ತು. ಈಗ ಅದನ್ನ June 14th ವಿಸ್ತರಿಸಲಾಗಿದೆ. ಅಂದ್ರೆ June 14th ನೀವು ಆನ್ಲೈನ್ ನಲ್ಲಿ ಆಧಾರ್ ಅನ್ನ ಅಪ್ಡೇಟ್ ಮಾಡಬಹುದಾಗಿದೆ. ಹಾಗಾದ್ರೆ ಆಧಾರ್ ಅನ್ನ ಯಾಕೆ ಅಪ್ಡೇಟ್ ಮಾಡಬೇಕು ಅಂತ ನೋಡೋದಾದ್ರೆ, 10 ವರ್ಷಕ್ಕೂ ಹೆಚ್ಚು ಹಳೆಯದಾದ ಅಂದ್ರೆ 10ಕ್ಕೂ ಹೆಚ್ಚು ವರ್ಷಗಳಿಂದ ಆಧಾರ್ ಅನ್ನ ಅಪ್ಡೇಟ್ ಮಾಡದೇ ಇದ್ದವರು ಅದನ್ನ ಅಪ್ಡೇಟ್ ಮಾಡಬೇಕು ಅಂತ ಸರ್ಕಾರ ಸೂಚಿಸಿದೆ. ಬಹಳಷ್ಟು ಜನರು ಒಮ್ಮೆ ಆಧಾರ್ ಕಾರ್ಡ್ ಮಾಡಿಸಿದಾಗಿನಿಂದ ಅದನ್ನ ಅಪ್ಡೇಟ್ ಮಾಡಿಲ್ಲ. ನಿಮ್ಮ ಪ್ರೊಫೈಲ್ನಲ್ಲಿ ಯಾವುದೇ ಮಾಹಿತಿ ಬದಲಾವಣೆ ಇಲ್ಲದಿದ್ರೂ ಕೂಡ ಅದನ್ನ ನಮೂದಿಸಿ ಅಪ್ಡೇಟ್ ಮಾಡಬಹುದು. ಇನ್ನು ವಯಸ್ಸಾದಂತೆ ಬೆರಳು ಸವೆದು ಬೆರಳಚ್ಚು ಗುರುತು ಮಾಸಬಹುದು. ಮೊದಲಿನಂತೆ ಬೆರಳಚ್ಚು ಗುರುತು ಸರಿಯಾಗಿ ಮೂಡದೆ ಇರಬಹುದು. ಹೀಗಾಗಿ ಆಧಾರ್ನಲ್ಲಿ ನಿಮ್ಮ ಬಯೋಮೆಟ್ರಿಕ್ ಮಾಹಿತಿಯನ್ನ ಅಪ್ಡೇಟ್ ಮಾಡುವುದು ಅವಶ್ಯಕ ಅಂತ ಹೇಳಲಾಗುತ್ತೆ. ಇನ್ನು ಆನ್ಲೈನ್ನಲ್ಲಿ ಆಧಾರ್ ಅಪ್ಡೇಟ್ ಮಾಡುವ ಕ್ರಮಗಳನ್ನು ನೋಡೋದಾದ್ರೆ UIDAI ಅಧಿಕೃತ ವೆಬ್ಸೈಟ್ಗೆ ವೆಬ್ಸೈಟ್ನಿಂದ ಮೈ ಆಧಾರ್ ಪೋರ್ಟಲ್ಗೆ ಹೋಗಿ. ಇಲ್ಲಿ ಆಧಾರ್ ನಂಬರ್ ಮತ್ತು OTP ಮೂಲಕ ಲಾಗಿನ್ ಆಗಿರಿ. ಅದರಲ್ಲಿ ನಿಮ್ಮ ಪ್ರೊಫೈಲ್ಗೆ ಹೋಗಿ ಮಾಹಿತಿಯನ್ನು ವೀಕ್ಷಿಸಬಹುದು. ಎಲ್ಲವೂ ಸರಿ ಇದ್ದರೆ ಒಪ್ಪಿಗೆ ನೀಡಬಹುದು. ಒಂದು ವೇಳೆ ವಿಳಾಸ ಅಥವಾ ಮತ್ತಿತರ ಮಾಹಿತಿ ಬದಲಿಸಬೇಕು ಅಂತ ಇದ್ರೆ ಅದನ್ನ ಮಾಡಬಹುದು. ಅದರ ದಾಖಲೆಗಳ ಸ್ಕ್ಯಾನ್ಡ್ ಕಾಪಿ ನಿಮ್ಮ ಬಳಿ ಇರಬೇಕು. ವಿಳಾಸ ಮಾಹಿತಿ ಬದಲಾಯಿಸಬೇಕಿದ್ರೆ ಹೊಸ ವಿಳಾಸದ ಸಾಕ್ಷ್ಯ ಇರುವ ದಾಖಲೆ ಇರಬೇಕು. ಹೆಸರು ಬದಲಾಯಿಸಲಾಗಿದ್ರೆ ಅದಕ್ಕೆ ಪೂರಕ ದಾಖಲೆ ಕೂಡ ಇರಬೇಕು. ಆಧಾರ್ ಕೇಂದ್ರಕ್ಕೆ ಹೋಗಿಯೂ ಕೂಡ ಮಾಡಿಸಬಹುದು. ನಿಮ್ಮ ಸಮೀಪದ ಆಧಾರ್ ಕೇಂದ್ರಗಳಿಗೆ ಹೋಗಿ ಆಧಾರ್ ಅಪ್ಡೇಟ್ ಅನ್ನ ಮಾಡಿಸಬಹುದು. Bengaluru 1 ಆಫೀಸ್, ಹಾಗೇನೆ Mysuru 1, ಈ ರೀತಿಯಾದಂತಹ ಆಫೀಸ್ಗಳಿಗೆ ಭೇಟಿ ನೀಡಿ. ನೀವು ಇತ್ಯಾದಿ ಕಡೆಗಳಲ್ಲೂ ಈ ಸೇವೆ ಲಭ್ಯ ಇರುತ್ತೆ. ಇಲ್ಲಿ 50 ರೂ ಶುಲ್ಕ ಪಾವತಿಸಬೇಕಾಗುತ್ತೆ.